ಓಂ ಗಂ ಗಣಪತಿ ನಮಃ. ಕನ್ನಡ ಲೈವ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರಿಗೆಲ್ಲರೂ ಸಹ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಹಾಗೆಯೇ ಈ ಒಂದು ಯುಗಾದಿ ಸಂವತ್ಸರ ಅಂದ್ರೆ ಈ ಒಂದು ಯುಗಾದಿ ಪಂಚಾಂಗದ ಪ್ರಕಾರ ನಮಗೆ ನಮ್ಮ ರಾಶಿ ಫಲಗಳು ಯಾವ ರೀತಿ ಫಲ ಕೊಡ್ತಾ ಇದೆ ಎಂಬುದನ್ನು ನೋಡೋಣ. ವೀಕ್ಷಕರೇ, ಈ ಒಂದು 2023 ಮಾರ್ಚ್ 21 ಪ್ರತಿಪದ ತಿಥಿ 10:52 ಪ್ರಾರಂಭವಾಗ್ತದೆ ಮುಹೂರ್ತ. ಹಾಗೆಯೇ ಪ್ರತಿಪದ ತಿಥಿ ಮಾರ್ಚ್ 22:08 ಮುಕ್ತಾಯಗೊಳ್ಳಲಿದೆ ಅಂತ ಹೇಳ್ಬೋದಾಗಿದೆ. ಮೊದಲನೇದಾಗಿ ತಿಳಿಸುತ್ತಾ, ಇನ್ನು ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಂಸ್ಕೃತದಲ್ಲಿ ಯುಗಾದಿ ಹಬ್ಬವನ್ನು ನಾವು ಯುಗಾದಿಯ ದಿನವನ್ನು ನಾವು ಚೈತ್ರ ಶುದ್ಧ ಪಾಠಿಮೆ ಅಂತ ಕೂಡ ಕರೀತೇವೆ. ಇದು ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಕಾರ ಈ ಒಂದು ಯುಗಾದಿ ಹಬ್ಬವನ್ನು ಹೊಸ ವರ್ಷ ಅಂತ ನಾವು ಆಚರಣೆ ಮಾಡ್ತೇವೆ. ಖಂಡಿತ ವೀಕ್ಷಕರೇ, ಇನ್ನು 2023 ಬುಧವಾರದ ದಿನ ಬರುತ್ತಿರುವಂತಹ ಒಂದು ಯುಗಾದಿ ಹಬ್ಬ ಅಂದ್ರೆ ಬುಧವಾರ ಅಂದ್ರೆ ಬುಧವಾರ ಅಧಿಪತಿ ಬುಧ ಆಗಿರ್ತದೆ. ಆದ್ದರಿಂದ ಈ ವರ್ಷದ ಅಧಿಪತಿ ಪಾದರಸ. ಇನ್ನು ನಮ್ಮ ದೇಶದಲ್ಲಿ ಯುಗಾದಿ ಹಬ್ಬವೆಂದ್ರೆ ಸಂಭ್ರಮ ಸಡಗರ ಅತ್ಯಂತ ವಿಜೃಂಭಣೆಯಾಗಿ ಮಾಡ್ತಾರೆ. ಖಂಡಿತ ಪ್ರಕೃತಿಯಲ್ಲಿ ಕೂಡ ಪ್ರಕೃತಿಯಲ್ಲಿ ನಾವು ಬದಲಾವಣೆ ಕೂಡ ನಾವು ಕಾಣಬಹುದಾಗಿದೆ. ನಮ್ಮ ದೇಶದಲ್ಲಿ ಯುಗಾದಿ ಹಬ್ಬವೆಂದ್ರೆ ತುಂಬಾ ಅತ್ಯಂತ ವಿಜೃಂಭಣೆಯಿಂದ ಮಾಡುವಂತಹ ಹಬ್ಬ. ಯಾಕಂದ್ರೆ ಹೊಸ ವರ್ಷ ಅಂತ ನಾವು ಆಚರಣೆ ಮಾಡ್ತೇವೆ. ಎಲ್ಲರಿಗೂ ಸಹ ಅಷ್ಟೊಂದು ವಿಶೇಷವಾಗಿ ತಮ್ಮ ತಮ್ಮ ಮನೆಗಳಲ್ಲಿ ತಮ್ಮದೇ ತಮಗೆ ಅನುಕೂಲವಾಗುವ ಹಾಗೆ ಸಡಗರ ಸಂಭ್ರಮ ಆಚರಣೆ ಮಾಡ್ತಾರೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿಗೂ ಸಹ ಅಷ್ಟೊಂದು ಪ್ರೀತಿ ವಿಶ್ವಾಸ ಅಷ್ಟಿರ್ತದೆ ಅವರಿಗೆ. ಹಬ್ಬ ನಮ್ಮ ಮನೆಯಲ್ಲಿ ಹಬ್ಬ ಅಂತೇಳಿ ಓಡ್ಕೊಳ್ತಾ ಆಟಾಡ್ತಾ ಬೀಳ್ತಾ ಏಳ್ತಾ ಎಲ್ಲ ಮಾಡ್ತಿರ್ತಾರೆ. ಇನ್ನು ಕುಟುಂಬದವರೆಲ್ಲರಿಗೂ ಸಹ ಹೊಸ ಬಟ್ಟೆ ಉಡುಗೊರೆಗಳನ್ನೆಲ್ಲ ತೆಗೆದುಕೊಳ್ತಾರೆ. ಇನ್ನು ಆ ದಿನದ ಅಂದ್ರೆ ಯುಗಾದಿಯ ದಿನದ ಸೂರ್ಯೋದಯದ ಮೊದಲು ಸ್ನಾನ ಮಾಡಿ ಮನೆಯ ಸಿಂಹದ್ವಾರಕ್ಕೆ ಈ ತಳಿರು ತೋರಣಗಳನ್ನು ಕಟ್ತಾರೆ. ತಳಿರು ತೋರಣ ಅಂತಂದ್ರೆ ಇನ್ನು ಮಾವಿನ ಎಲೆ ಮತ್ತು ಬೇವಿನ ಎಲೆ ಹಾಗೆ ಹೂವು ಅವುಗಳಿಂದ ಅಲಂಕಾರವನ್ನು ಮಾಡ್ತಾರೆ. ಅದನ್ನು ತೋರಣವಾಗಿ ಮನೆಯ ಸಿಂಹದ್ವಾರಕ್ಕೆ ಕಟ್ತಾರೆ. ಅದು ಶ್ರೀರಕ್ಷೆ ಕೂಡ ಹೌದು. ಇನ್ನು ಮಾವಿನ ಎಲೆ ಯಾಕೆ ಕಟ್ತಾರೆ ಅಂತ ಕೇಳುವುದಾದ್ರೆ, ಆ ಒಂದು ಮಾವಿನ ಎಲೆ ಅಂತಂದ್ರೆ ಈ ಒಂದು ಸಮೃದ್ಧಿ ಮತ್ತು ಉತ್ತಮವಾದಂತಹ ಫಸಲನ್ನ ನಾವು ಸ್ವಾಗತಿಸಲು ಅದನ್ನ ಕಟ್ತಾರೆ ಅಂತ ತಿಳಿಸಲಾಗಿದೆ. ಇನ್ನು ಮನೆ ಅಂಗಳಕ್ಕೆ ಕೂಡ ಅಷ್ಟೇ, ಸಗಣಿ ನೀರಿನಿಂದ ನೀರು ಹಾಕಿ ವಿವಿಧ ಬಗೆಯ ರಂಗೋಲಿಗಳಿಂದ ಅಲಂಕಾರ ಮಾಡ್ತಾರೆ. ಲಕ್ಷ್ಮೀ ದೇವಿಯ ಬರುವಿಕೆ ಇರ್ತದೆ ವೀಕ್ಷಕರೇ ಆ ಒಂದು ಸಮಯದಲ್ಲಿ. ಅದಕ್ಕೋಸ್ಕರ ಈ ರೀತಿಯಾಗಿ ಸ್ಟಾರ್ಟಿಂಗ್ ಅಲ್ಲಿ ನಾವು ದೇವರ ಒಂದು ಅನುಗ್ರಹ ಪಡಿಬೇಕಲ್ವಾ. ಖಂಡಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬೋದು. ಇನ್ನು ನಾವು ಯುಗಾದಿ ದಿನದಂದು ನಾವು ಬೇವು ಬೆಲ್ಲವನ್ನು ಕೂಡ ನಾವು ಹಂಚಿ ತಿನ್ನುತ್ತೇವೆ. ಆ ಒಂದು ದಿನದಂದು ವಿಶೇಷವಾದಂತಹ ನೈವೇದ್ಯ ಅಂದ್ರೆ ಈ ಒಂದು ಬೇವು ಬೆಲ್ಲ. ಹಾಗಾಗಿ ಈ ಒಂದು ಯುಗಾದಿವನ್ನು ನಾವು ಗುಡಿ ಪಾಡವ ಅಂತ ಕೂಡ ನಾವು ಆ ಒಂದು ಹೆಸರನ್ನ ಕೂಡ ಕರಿತೇವೆ. ಈ ಒಂದು ಮಹಾರಾಷ್ಟ್ರ ಕಡೆಗಳೆಲ್ಲ ಈ ಒಂದು ಗುಡಿ ಪಾಡವ ಅಂತ ಕರೀತಾರೆ. ವಿಶೇಷವಾಗಿ ಆ ಒಂದು ಗುಡಿ ಪಾಡವ ಅಂದ್ರೆ ತಮ್ಮ ತಮ್ಮದೇ ಅಂತಹ ಕೆಲವೊಂದು ಮನೆಗಳಲ್ಲಿ ಪದ್ಧತಿ ಅನುಸಾರವಾಗಿ ಈ ಒಂದು ಗುಡಿ ಪಾಡವ ಅಂದ್ರೆ ಒಂದು ಉದ್ದವಾಗಿರುವಂತಹ ಬ್ಯಾಂಬೂನ್ನು ತೆಗೆದುಕೊಳ್ತಾರೆ. ಅದನ್ನ ತಮ್ಮ ಮನೆಯ ಆವರಣದಲ್ಲಿ ಅದನ್ನ ಮುಂಭಾಗದಲ್ಲಿ ಮನೆಯ ಮುಂಭಾಗದಲ್ಲಿ ಅದನ್ನ ಕಟ್ತಾರೆ. ವಿಶೇಷವಾಗಿ ತಮ್ಮ ತಮ್ಮದೇ ಆದಂತಹ ಒಂದು ನಿಯಮಾನುಸಾರವಾಗಿ ಅದನ್ನ ಮಾಡ್ತಾರೆ ಅಂತ ಕೇಳಿದ್ದೇನೆ. ಇನ್ನು ಪಂಜಾಬ್ನಲ್ಲಿ ಬೈಸಾಖಿ ಅಂತಾರೆ, ಕೇರಳದಲ್ಲಿ ವಿಷು ಅಂತಾರೆ, ಗುಜರಾತ್ನಲ್ಲಿ ಬೆಸ್ತು ವಾರಸ್ ಅಂತಾರೆ, ಕಾಶ್ಮೀರದಲ್ಲಿ ನವೆಹೇ ಅಂತ ಕರೀತಾರೆ. ಈ ರೀತಿಯಾಗಿ ಆಚರಣೆ ಮಾಡ್ತಾರೆ. ಟೋಟಲ್ ಆಗಿ ನಮ್ಮ ಒಂದು ಭಾರತದಲ್ಲಿ ಅತ್ಯಂತ ವಿಜೃಂಭಣೆ ಸಡಗರದಿಂದ ಆಚರಣೆ ಮಾಡ್ತಾರೆ. ಪ್ರತಿಯೊಂದು ಪ್ರಾಂತ್ಯವು ತಮ್ಮದೇ ಆದಂತಹ ಒಂದು ಹೆಸರುಗಳಿಂದ ಈ ಒಂದು ಯುಗಾದಿ ಹಬ್ಬನ ಆಚರಣೆ ಮಾಡ್ತಾರೆ, ಹೊಸ ವರ್ಷವನ್ನ ಆಚರಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಪಂಚಾಂಗದ ಪ್ರಕಾರ ಹೊಸ ವರ್ಷ ಅಂದ್ರೆ ಯುಗಾದಿಯನ್ನು ಮಾರ್ಚ್ 22 ಶ್ರೀ ಶುಭಕೃತ ನಾಮ ಸಂವತ್ಸರ ಆರಂಭವಾಗ್ತದೆ. ಇನ್ನು ದ್ವಾದಶಿ ರಾಶಿ ಫಲಗಳಲ್ಲಿ ಅಂದ್ರೆ ನಮ್ಮದೇ ಆದಂತಹ ರಾಶಿ ಫಲಗಳು ನಮಗೆ ಯಾವ ರೀತಿಯಾಗಿ ಫಲ ನೀಡುತ್ತದೆ ಈ ಒಂದು ಸಂವತ್ಸರದಲ್ಲಿ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ಈ ಒಂದು ಸಂವತ್ಸರದಲ್ಲಿ ಈ ಒಂದು ನಮ್ಮದೇ ಆದಂತಹ ರಾಶಿ ಅಂತ ಅಂದ್ರೆ ಈ ಒಂದು ಸಿಂಹ ರಾಶಿ ಯಾವ ರೀತಿಯಾಗಿದೆ ಎಂಬುದನ್ನು ನೋಡೋಣ. ಈ ಶೋಭಾಕೃತ ನಾಮ ಸಂವತ್ಸರ ಈ ಯುಗಾದಿ ಪಂಚಾಂಗ ಪ್ರಕಾರ ದ್ವಾದಶಿ ರಾಶಿ ಫಲಗಳಲ್ಲಿ ಒಂದಾಗಿರುವಂತಹ ರಾಶಿ ಸಿಂಹರಾಶಿ. ಅದು ಮಖ 1, 2, 3, 4, ಪುಬ್ಬ 1, 2, 3, 4, ಉತ್ತರ 1ನೇ ಪಾದದಲ್ಲಿ ಇರುವವರು ಈ ಒಂದು ರಾಶಿಗೆ ಸೇರಿರ್ತಾರೆ. ಆದಾಯ 14 ಇದೆ, ವ್ಯಯ 2 ಇದೆ.
ರಾಜಯೋಗ ಒಂದಿದೆ, ಅವಮಾನ ಏಳಿದೆ. ವೀಕ್ಷಕರೇ, ಈ ಒಂದು ರಾಶಿಯವರಿಗೆ ಆದಾಯ ಚೆನ್ನಾಗಿದೆ ಇಲ್ಲ ಅನ್ನೋದಿಲ್ಲ, ಹಾಗೆ ಅದಕ್ಕೆ ಅವಮಾನ ಕೂಡ ಇದೆ. ಸ್ವಲ್ಪ ಗಮನವಿಟ್ಟು ತಮ್ಮ ತಮ್ಮ ಕೆಲಸ ಕಾರ್ಯದಲ್ಲಿ ಅವರು ಇರಬೇಕಾಗ್ತದೆ. ಹಾಗೆಯೇ ಅವರ ಮಾತು ಮುತ್ತಾಗಿರ್ಬೇಕಾಗ್ತದೆ, ಯಾಕಂದ್ರೆ ಮಾತು ಒಡೆದರೆ ಹೋಯಿತು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮಾತಾಡುವ ಮುನ್ನ ಸ್ವಲ್ಪ ಎಚ್ಚರಿಕೆ ತೆಗೆದುಕೊಂಡು ಮಾತನಾಡಿ ಅಂತ ಹೇಳ್ಬೋದಾಗಿದೆ. ಅದು ಸೂಚನೆ ತೋರ್ತಾ ಇದೆ. ಅದಕ್ಕೋಸ್ಕರ ಮಾತು ಮೌನವಾಗಿದ್ರೆ ಬಹಳ ಅನುಕೂಲ, ಸಾಧ್ಯವಾದರೆ ಈ ರೀತಿಯಾಗಿ ಇರಿ ಇಲ್ಲ ಅನ್ನೋದಿಲ್ಲ. ಆದಷ್ಟು ತಮ್ಮ ಒಂದು ಕಂಟ್ರೋಲ್ ಅಲ್ಲಿ ಇದ್ರೆ ಬಹಳ ಅನುಕೂಲ ಅಂತ ಕೂಡ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಆದಾಯ ವ್ಯಯ ರಾಜಯೋಗ ಮತ್ತು ಅವಮಾನ ಕೂಡ ತೋರ್ತಾ ಇದೆ. ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೇನೆ. ಇನ್ನು ಈ ವರ್ಷ ಈ ರಾಶಿಯವರಿಗೆ ಲಾಭದಾಯಕವಾಗಿರ್ತದೆ. ಅವರು ಪ್ರಾರಂಭಿಸಿದ ಕೆಲಸದಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಅದೇ ರೀತಿಯಾಗಿ ಬಂಧು ಬಳಗದವರೊಂದಿಗೆ ಸಂತೋಷದಿಂದ ಕೂಡ ಇರುತ್ತಾರೆ ಅಂತ ಹೇಳ್ಬೋದು. ಹಾಗೆಯೇ ಇತರ ಜನರ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದು ತೊಂದರೆಗೆ ಕಾರಣವಾಗುತ್ತದೆ ಅಂತ ತೋರ್ತಾ ಇದೆ. ನ್ಯಾಯಾಲಯದ ವಿಷಯಗಳು ಬಗೆಹರಿಯಲಿದೆ. ಅದೇ ರೀತಿಯಾಗಿ ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ನಡೆಯಲಿದೆ ಅಂತ ಹೇಳ್ಬೋದು. ಇನ್ನು ಕೃಷಿಕರು ಕೂಡ ಅಂದ್ರೆ ರೈತರು ಎರಡು ಬೆಳೆಗಳನ್ನು ಆರಾಮಾಗಿ ಚೆನ್ನಾಗಿ ಬೆಳೆಯುತ್ತಾರೆ ಅಂತ ತೋರ್ತಾ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಹೆಚ್ಚು ಅಧ್ಯಯನ ಮಾಡುವುದರ ಮೂಲಕ ಉತ್ತಮವಾದಂತಹ ಫಲಿತಾಂಶಗಳನ್ನು ಪಡೀತಾರೆ ಮಕ್ಕಳು ಅಂತ ಹೇಳ್ಬೋದು. ಇನ್ನು ದಿನಸಿ ವ್ಯಾಪಾರಿಗಳಿಗೆ ಕೂಡ ಲಾಭದಾಯಕವಾಗಿರುತ್ತದೆ ಈ ಒಂದು ಸಂವತ್ಸರ. ಅಲಂಕಾರಿಕ ವ್ಯಾಪಾರಿಗಳಿಗೂ ಸಹ ಅಷ್ಟೇ. ಕುಶಲ ಕಾರ್ಮಿಕರಿಗೂ ಮತ್ತು ಜಾತಿ ವೃತ್ತಿಗಳಿಗೂ ಸರ್ಕಾರದಿಂದ ಸಾಕಷ್ಟು ಅವರಿಗೆ ಬೆಂಬಲವನ್ನು ಕೂಡ ಸಿಗುವಂತಾಗುತ್ತದೆ. ರಾಜಕೀಯ ನಾಯಕರಿಗೆ ಒಳ್ಳೆಯ ಸಮಯದಲ್ಲಿ ಹೊಸ ಮಾರ್ಗ ದೊರಕಲಿದೆ ಅವರಿಗೆ. ಇನ್ನು ಚಿತ್ರರಂಗದ ಕಲಾವಿದರಿಗೆ ಸರ್ಕಾರದಿಂದ ಸವಲತ್ತು ಕೂಡ ಸಿಗಲಿದೆ. ಹಾಗೆ ಹೊಸ ಉದ್ಯೋಗಕ್ಕೆ ಪ್ರಯತ್ನಿಸಿದರೆ ಅದು ಕೂಡ ಅವರಿಗೆ ಒಳ್ಳೆಯ ಫಲದಾಯಕವಾಗುತ್ತದೆ ಈ ಒಂದು ರಾಶಿಯವರಿಗೆ ಅಂತ ತೋರ್ಪಡ್ತಾ ಇದೆ. ತುಂಬಾ ಚೆನ್ನಾಗಿದೆ ವೀಕ್ಷಕರ, ಟೋಟಲ್ ಆಗಿ ಹೇಳುವುದಾದ್ರೆ ಈ ಒಂದು ರಾಶಿ. ಇನ್ನು ಈ ರಾಶಿಯ ಮಹಿಳೆಯರಿಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರೋತ್ಸಾಹವಿದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುವುದು, ಅದೇ ರೀತಿಯಲ್ಲಿ ತೀರ್ಥಯಾತ್ರೆಗಳನ್ನು ಕೂಡ ಮಾಡಲಾಗುತ್ತದೆ. ಇನ್ನು ತಮ್ಮ ಸಹೋದರರೊಂದಿಗಿನ ಭಿನ್ನಾಭಿಪ್ರಾಯಗಳು ಕೂಡ ಅವರಿಗೆ ಬಗೆ ಇರುತ್ತದೆ ಈ ಒಂದು ಸಮಯದಲ್ಲಿ. ಇನ್ನು ಈ ರಾಶಿಯಲ್ಲಿ ಗುತ್ತಿಗೆ ಕೆಲಸ ಮಾಡುವವರಿಗೂ ಸಹ ಆದಾಯ ಹೆಚ್ಚಾಗಲಿದೆ. ಇನ್ನು ಈ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಅಂತಂದ್ರೆ 1 ಮತ್ತು 9. ಸೂರ್ಯನು ಸಿಂಹವನ್ನು ಆಳುತ್ತಾನೆ. ಈ ವರ್ಷ ಈ ರಾಶಿಯವರಿಗೆ ಪರಿವರ್ತನೆ ಆಗಲಿದೆ, ಹಾಗೆ ಯಶಸ್ಸಿನ ಸಾಧ್ಯತೆಗಳು ಸಹ ಉದ್ಭವಿಸುತ್ತದೆ. ಈ ವರ್ಷ ಅನೇಕ ಸವಾಲುಗಳನ್ನು ಕೂಡ ಎದುರಿಸುತ್ತೀರಿ, ಆದರೆ ಅವುಗಳನ್ನು ಎದುರಿಸಲು ನಿಮಗೆ ಸ್ಫೂರ್ತಿ ಕೂಡ ನೀಡಲಾಗುತ್ತದೆ ಅಂತ ಹೇಳ್ಬೋದು. ಈ ವರ್ಷ ಜೀವನದಲ್ಲಿ ಉತ್ತಮವಾದಂತಹ ಯಶಸ್ಸನ್ನು ಕೂಡ ಪಡೆಯುತ್ತಾರೆ ಈ ರಾಶಿಯವರು. ನಿಮ್ಮ ಆತ್ಮವಿಶ್ವಾಸ ನಿಮಗಿರಬೇಕು, ಹಾಗೆ ಆತ್ಮವಿಶ್ವಾಸದಿಂದ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನೀವು ಜಯಗಳಿಸುತ್ತೀರಾ. ಈ ರಾಶಿಯವರು ಭಾನುವಾರದ ದಿನ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ ತುಂಬಾ ಒಳ್ಳೆಯದು. ಪ್ರತಿದಿನ ಸೂರ್ಯಾಷ್ಟಕವನ್ನು ಪಠಣೆ ಮಾಡಿ ತುಂಬಾ ಒಳ್ಳೆಯದಾಗ್ತದೆ ಅಂತ ಹೇಳ್ಬೋದಾಗಿದೆ ವೀಕ್ಷಕರೇ. ಇನ್ನು ಇದೇ ರೀತಿಯಾಗಿ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಮ್ಮೆ ನನ್ನ ಆತ್ಮೀಯ ವೀಕ್ಷಕರಿಗೆಲ್ಲರೂ ಸಹ ಇಂದು ಯುಗಾದಿ ಹಬ್ಬದ ಆರ್ಥಿಕ ಶ್ರಮವನ್ನು ಕೋರುತ್ತಾ, ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ. ಧನ್ಯವಾದ.